ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ರೆಸಿಪಿಯೊಂದಿಗೆ ಬಂದಿದ್ದೀನಿ ಅಂದ್ಕೊಂಡಿದ್ದೀರಾ ಇಲ್ಲ ಇವತ್ತು ನಾನು ಆರು ನಿಮಗೆ ಕಿಚನ್ ಯೂಸ್ಫುಲ್ ಹ್ಯಾಕ್ಸ್ನ ಹೇಳ್ಕೊಡ್ತಾಯಿದ್ದೀನಿ ಓಕೆ ಬನ್ನಿ ಸ್ಟಾರ್ಟ್ ಮಾಡೋಣ ನಾವು ಚಾ ಸೋಸೋ ಸ್ಟೇನರ್ ಯಾವಾಗಲೂ ಹೊಸ ಥರನೇ ಇರಬೇಕಂತಂದರೆ ಏನು ಮಾಡಬೇಕಪ್ಪ ಅಂತಂದರೆ ಚಾನ ನಾವು ಸೋಸಾದ ಮೇಲೆ ಅದನ್ನು ಅವಾಗ್ಲೇ ಇಮಿಡಿಯೇಟಾಗಿ ತೊಳೆದಿಡಬೇಕು ನಿಮಗೆ ಇಫಿನ್ ಕೇಸ್ ಟೈಮ್ ಇಲ್ಲ ಅಂತಂದ್ರೂ ನೀವು ಬರೀ ಹಾಗೆ ತೊಳೆದಿಟ್ರಿ ಆಮೇಲೆ ನೀವು ಅದಕ್ಕೆ ಸಾಬೂನ್ ಹಚ್ಚಿ ಆಮೇಲೆ ಪುನಃ ತೊಳೀರಿ ಇದು ಮಾಡಿ ನೋಡಿ ಯಾವಾಗಲೂ ನಿಮ್ಮ ಸ್ಟೇನರ್ ಹೊಸದಾಗೇ ಇರುತ್ತೆ ನೋಡಿ ಹೇಗಿದೆ ಅಂತ ಸೆಕೆಂಡ್ ಟಿಪ್ ಬಂದ್ಬಿಟ್ಟು ಈರುಳ್ಳಿನ ಹೇಗೆ ಸ್ಪೀಡಾಗಿ ಕಟ್ ಮಾಡೋದು ಅಂತ ಸ್ಪೀಡ್ ಇನ್ ದ ಸೆನ್ಸ್ ಹೇಗೆ ಸುಲಭವಾಗಿ ಕಟ್ ಮಾಡೋದು ಅಂತ ಓಕೆ ಈಗ ಒಂದು ಈರುಳ್ಳಿನ ನೋಡಿ ಈಗ ನಾನು ಹೇಗೆ ತೋರಿಸ್ತಾ ಇದ್ದೀನಿ ಅಂತಂದರೆ ಈಗ ಹೀಗೆ ಚಾಪ್ ಮಾಡ್ಕೋಬೇಕು ಚಾಪ್ ಮಾಡ್ಕೊಂಡ್ಬಿಟ್ಟು ಇದ್ರ ಪಕ್ಕಕ್ಕೆ ಇನ್ನೊಂದು ಇದ್ರ ಜೊತೆಗೇನೆ ಇವೆರಡನ್ನೂ ಸೇರಿಸಿ ಇಡಬೇಕು ಸೇರಿಸಿಟ್ಟು ಇವನ್ನ ಎರಡನ್ನು ಒಟ್ಟಿಗೇನೆ ಕಟ್ ಮಾಡಬೇಕಾಗುತ್ತೆ ನಾವು ಓಕೆ ಆಮೇಲೆ ಇದು ಕೆಲಸನೂ ಜಲ್ದಿ ಆಗುತ್ತೆ ನಮಗೆ ಹೀಗೆ ಮಾಡೋದ್ರಿಂದ ಹೇಗಿದೆ ಈ ಟಿಪ್ಪು ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ 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 ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಡಿ ಇವೆಲ್ಲ ಟ್ರಿಕ್ಸ್ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆ ನೋಡಿ ಎಷ್ಟು ಫಟಾಫಟಾಗಿ ವಿತಿನ್ ಅ ಫ್ಯೂ ಸೆಕೆಂಡ್ಸಲ್ಲಿ ನಾವು ಈರುಳ್ಳಿನ ಕಟ್ ಮಾಡಿದ್ದೀವಿ ನೋಡಿ ಹೀಗೆ ಭಾರಿ ಸುಲಭವಾಗುತ್ತೆ ಈ ಕೆಲಸ ಮಾತ್ರ ಓಕೆ ಥರ್ಡ್ ಟಿಪ್ ಬಂದ್ಬಿಟ್ಟು ಪುದೀನ ಸೊಪ್ಪನ್ನು ನಾವು ಹೇಗೆ ಸ್ಟೋರ್ ಮಾಡ್ಬೋದು ಯೂಶುವಲಿ ಪುದೀನ ತುಂಬ ತುಂಬ ದಿನ ಬಾ ಬಳಕೆ ಬರೋದಿಲ್ಲ ಬೇಗ ಕೊಳ್ತೋಗುತ್ತೆ ಇರೋದ್ರಿಂದ ಇದು ಕೊಳೆಯೋದ್ರಿಂದ ಇದಕ್ಕೆ ನಾವು ಹೇಗೆ ಮಾಡ್ಬೋದು ಅಂತಂದರೆ ನಾವು ಪೊಟ್ಟಣ ರೀತಿಯಲ್ಲಿ ಟಿಶ್ಯೂ ಪೇಪರನ್ನು ಫೋಲ್ಡ್ ಮಾಡಿಬಿಟ್ಟು ಒಂದು ಡಬ್ಬಕ್ಕೆ ಹಾಕಿ ಅದರಲ್ಲಿ ನಾವು ಪುದೀನ ಸೊಪ್ಪನ್ನು ತುಂಬಿಸಿಡಬೇಕು ಪುದೀನ ಸೊಪ್ಪನ್ನು ಯಾವಾಗಲೂ ಟೈಟಾಗಿ ತುಂಬಾರ್ದು ಲೂಸ್ ಲೂಸ್ ಸ್ವಲ್ಪ ಅದು ಡಬ್ಬಿದಲ್ಲಿ ನೀವು ತುಂಬ ಸೊಪ್ಪನ್ನು ಒಂದು ಚಿಕ್ಕದ ಡಬ್ಬದಲ್ಲಿ ಹಾಕಿದರೆ ನೋ ಯೂಸ್ ಅದು ಕೊಳತೆ ಹೋಗುತ್ತೆ ಓಕೆ ಸ್ವಲ್ಪನಾದರೂ ಅದರಲ್ಲಿ ಗ್ಯಾಪ್ ಇರಬೇಕು ಎಲ್ಲ ಪುದೀನ ಸೊಪ್ಪನ್ನು ಆ ಡಬ್ಬದಲ್ಲಿ ತುಂಬಿಟ್ಟು ಅದಕ್ಕೆ ಮೇಲೆ ಮತ್ತು ಒಂದು ಟಿಶ್ಯೂ ಪೇಪರ್ ಅಂತ ನಾವು ಕವರ್ ಮಾಡಿ ಅದನ್ನು ಲೀಡ್ ಮುಚ್ಚಿಬಿಟ್ಟು ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಹೀಗೆ ಮಾಡೋದ್ರಿಂದ ಇದು ಒನ್ ವೀಕ್ವರೆಗಾದರೂ ಬಂದೇ ಬರುತ್ತೆ ಪುದೀನ ಸೊಪ್ಪು ಓಕೆ ನೋಡಿ ಹೇಗಿದೆ ಮಾಡಿ ನೋಡಿ ನೆಕ್ಸ್ಟ್ ಲಿಂಬೆಹಣ್ಣು ಜಲ್ದಿ ಹಾಳಾಗಬಾರ್ದು ಅಂದರೆ ಏನು ಮಾಡ್ತೀರಾ ಇದು ಫೋರ್ತ್ ಟ್ರಿಪ್ ಓಕೆ ನೀವು ಟಿಶ್ಯೂ ಪೇಪರ್ ಆದರೂ ತೊಗೊಳ್ಳಿ ಇಲ್ಲಾಂದರೆ ನ್ಯೂಸ್ ಪೇಪರ್ ಆದರೂ ತೊಗೊಳ್ಳಿ ಇವೆರಡರಲ್ಲಿ ಇದನ್ನು ನೀವು ರ್ಯಾಪ್ ಮಾಡಿ ಸ್ಟೋರ್ ಮಾಡ್ಬೋದು ಫ್ರಿಜ್ಜಲ್ಲಿ ಓಕೆ ಕ್ಲೀನಾಗಿ ಇದನ್ನು ನಾವು ಪೇಪರಲ್ಲಿ ಸುತ್ತಿಬಿಟ್ಟು ಇದನ್ನು ಫ್ರಿಜ್ಜಲ್ಲಿ ಒಂದು ಡಬ್ಬದಲ್ಲೇ ಹಾಕಿ ಇಟ್ಬಿಟ್ರೆ ಮುಗೀತು ಫ್ರಿಜ್ಜಿನಲ್ಲಿ ಇದು ಸುಮಾರು ನಿಮಗೆ ಹದಿನೈದರಿಂದ ಇಪ್ಪತ್ತು ದಿವಸದವರೆಗೂ ಫ್ರೆಶ್ ಆಗಿರುವಂತಹ ನಿಂಬೆಹಣ್ಣು ಸಿಗುತ್ತೆ ನಿಮಗೆ ಇದು ನಾನು ಸುಮಾರು ಮೆ ಇಟ್ಬಿಟ್ಟು ಒಂದು ಫಿಫ್ಟೀನ್ ಡೇಸ್ ಆಗಿರುವಂಥ ನಿಂಬೆಹಣ್ಣೆ ಇದೆ ನಾನು ನಿಮಗೆ ತೋರಿಸ್ತಾ ಇರೋದು ನೋಡಿ ಹೇಗೆ ಫ್ರೆಶ್ ಆಗಿದೆ ಅಂತ ಓಕೆ ಹೇಗಿದೆ ಈ ಟಿಪ್ಪು ಅಲ್ಲ ಓಕೆ ನೆಕ್ಸ್ಟ್ ಟಿಪ್ ಹೋಗೋಣ ಸರಿ ನೋಡಿ ಇವನ್ನೆಲ್ಲವನ್ನು ಟ್ರೈ ಮಾಡಿ ಹೇಳಿ ಹೇಗಿದೆ ಅಂತ ಓಕೆ ಸ್ಟೋರ್ ಮಾಡಿಬಿಟ್ಟು ಇವನ್ನ ಫ್ರಿಜ್ಜಲ್ಲಿ ಲಿಡ್ ಮುಚ್ಚಿ ಇಟ್ಬಿಡೋದು ಇವ್ಗೆ ಬೇಕಂದಾಗ ಅದು ಅದಷ್ಟೇ ತಗೊಂಡು ಯೂಸ್ ಮಾಡ್ಕೋಬೋದು ಓಕೆ ನೆಕ್ಸ್ಟ್ ಫಿಫ್ತ್ ಟಿಪ್ ಬಂದ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಸೇಮ್ ಪುದೀನ ಸೊಪ್ಪನ್ನು ಹೇಗೆ ಸ್ಟೋರ್ ಮಾಡ್ತೀರಲ್ಲ ಹಾಗೆ ಇದನ್ನು ಸ್ಟೋರ್ ಮಾಡೋದು ಕೆಳಗೆ ನಾವು ಟಿಶ್ಯೂ ಪೇಪರನ್ನು ಹಾಕಿದ್ದೀವಿ ಮೇಲೇನು ಯಾಕಂದರೆ ಅದು ನೀರು ಒಳಗೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಟಿಶ್ಯೂ ಹೋಲ್ಡ್ ಮಾಡುತ್ತೆ ವಾಟ್ರನ್ನ ಹಾಗಾಗಿ ಮೇಲೆ ಮುಚ್ಚೋದು ಓಕೆ ಬೆಲ್ಲದ ಚಹ ಯಾರಿಗಿಷ್ಟ ಅಲ್ಲ ರೀ ಬೆಲ್ಲದಿಂದ ಮಾಡಿರೋ ಚಾ ಒಡಿತದ ಅಂಥೇಳಿ ಎಲ್ಲರೂ ಮಾಡೋದಕ್ಕೆ ಹಿಂದೇಟ್ ಹಾಕ್ತಾರೆ ಓಕೆ ಇಲ್ಲಿ ನಾವು ಚಾ ಮಾಡುವಾಗ ಹಾಲನ್ನು ಬಿಸಿ ಮಾಡಬೇಕು ಹಾಗೆ ಚಾರ್ ಜೊತೆ ಹಾಲನ್ನು ಬಿಸಿ ಮಾಡಿರಬೇಕು ಓಕೆ ಈಗ ನೋಡಿ ಈಗ ಓಡಿಯೋದೇ ಇಲ್ಲ ಇದು ಹೇಗೆ ಬಂದಿದೆ ಅಂತ ಕುದಿತಾ ಇರೋವಾಗಲೇ ನೋಡಿ ನೋಡಿ ಹೇಗಿದೆ ಯೂಸ್ಫುಲ್ ಟಿಕ್ಸ್ ಅಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್